ಕಾರ್ಯಗಳು ಕೂಡ ಅದು ಮಾಡಬೇಕು ಅನ್ನುವಂತ ಒತ್ತಡ ನಾನು ಅಧ್ಯಕ್ಷ ಆದಮೇಲೂ ಕೂಡ ನಡೆದಿದೆ ಈಗಾಗಲೇ ನಾನು ಕೂಡ ಅದರ ಬಗ್ಗೆ ಎಲ್ಲ ರೀತಿಯಲ್ಲೂ ತನಿಖೆನ ಶೀಟ್ ಹಾಕಿ ರಿನೋವೇಟ್ ಹಾಕಿ ಸೋರುವಂಥದ್ದು ಮಿನಿಮಮ್ ಮೇಂಟೆನೆನ್ಸ್ ಎಲ್ಲ ಕೂಡ ಮಾಡಿ ನಮ್ಮ ನೌಕರರು ಕಚೇರಿಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಿರ್ಬೋದು ಅದನ್ನೆಲ್ಲ ಕೂಡ ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಶಾಸಕರುಗಳು ಸಂಸದರುಗಳ ಅನುದಾನಗಳಿರ್ಬೋದು ನಮ್ಮ ರಾಜ್ಯ ಸಂಘದ ಅನುದಾನಗಳಿರ್ಬೋದು ಅಥವಾ ಬ್ಯಾಂಕ್ ಸಾಲಗಳನ್ನು ತೆಗೆದುಕೊಂಡು ಅದೆಲ್ಲ ಮಾಡಲಿಕ್ಕೆ ಅವಕಾಶಗಳಿದೆ ಖಂಡಿತ ಆದಷ್ಟು ಬೇಗ ಕುಂಬಾರ ಅವರು ಆ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಜಿಲ್ಲಾ ಸಂಘದ ಸ್ಥಾನಮಾನ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕಾಗ್ತದೆ ಆ ದಿಸಲಲ್ಲಿ ಆ ಪ್ರಯತ್ನಗಳನ್ನು ಇವತ್ತಿನಿಂದನೇ ಅವರ ಇಂಜಿನಿಯರ್ ಅವರ ಟೀಮ್ ಎಲ್ಲ ಕೂಡ ನಮ್ಮ ಮಾರ್ಗದರ್ಶನದಲ್ಲಿ ಮಾಡಬೇಕು ಅನ್ನುವಂತ ಸೂಚನೆ ಕೂಡ ಅವರಿಗೆ ಕೊಟ್ಟಿದ್ದೇನೆ ಆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಶನ ರಾಜ್ಯದ ಅಧ್ಯಕ್ಷನಾಗಿದ್ದೆ ಎರಡನೇ ಬಾರಿಗೆ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಸೋ ಹಾಗಾಗಿ ಇವತ್ತು ರಾಜ್ಯದ ಪ್ರತಿ ತಾಲೂಕು ಜಿಲ್ಲೆಗಳಿಗೆ ರಾಜ್ಯ ಸಂಘಟನೆ ಇವತ್ತು ಪ್ರವಾಸ ಮಾಡ್ತಾ ಇದೆ ಇವತ್ತು ಭಾನುವಾರ ಆದರೂ ಕೂಡ ನಾವು ಪ್ರತಿ ಒಂದು ಎರಡು ಮೂರು ತಾಲೂಕಿಗೆ ಒಂದೊಂದು ಭಾನುವಾರ ಕೂಡ ನಾವು ಟೂರ್ಗಳನ್ನು ಮಾಡ್ತೇವೆ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದೇವೆ ಸಂಘಟನೆಯನ್ನು ಅದ್ಭುತವಾಗಿ ಕಟ್ಟಿದ್ದೇವೆ ಇವತ್ತಿನ ಸಂಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನಮ್ಮ ಥರ ಸಂಘಟನೆ ನಮ್ಮ ಥರ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಥರ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿರುವಂಥ ಒಂದು ಸಂಘಟನೆ ಯಾವುದಾದ್ರೆ ಅದು ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಹಿಂದಿನ ಅಧ್ಯಕ್ಷರುಗಳು ಪರಂಪರೆಯಲ್ಲೆಲ್ಲ ಕೂಡ ಕಟ್ಟಿ ಬೆಳೆಸಿ ಹೋರಾಟ ಮಾಡಿ ಈ ಸಂಘಟನೆಯನ್ನು ಕಟ್ಕೊಂಡು ಬಂದಿದ್ದಾರೆ ನಾವು ಇಲ್ಲಿಂದ ಅದನ್ನು ಉಳಿಸ್ಕೊಂಡು ಇನ್ನಷ್ಟು ಕೂಡ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು 15-20 ವರ್ಷ ಆಗದೇ ಇರುವಂಥ ಸುಮಾರು 10-12 ಸರ್ಕಾರಿ ಆದೇಶಗಳನ್ನು ಮಾಡಿ ನಮ್ಮ ನೌಕರರಿಗೆ ಆ ಸೌಲಭ್ಯಗಳು ಈಗಾಗಲೇ ಬೆನಿಫಿಟ್ಗಳು ಕೂಡ ಸಿಕ್ಕಿದೆ 15-20 ವರ್ಷ ಆಗದೇ ಇರೋ ಕೆಲಸ ಈ ಸರ್ಕಾರದ ಅವಧಿಯಲ್ಲಿ ಆಗಿದೆ ಈಗಾಗಲೇ ಮುಂದಿನ ತಿಂಗಳು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ KJD ಆನ್ಲೈನ್ ಅನ್ನೋ 40 ವರ್ಷದ ಹೋರಾಟ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಈಗಾಗಲೇ ಲಾಂಚ್ ಆಗಿದೆ ಇಡೀ ರಾಜ್ಯದಲ್ಲಿ ಈಗಾಗಲೇ 6 ಜಿಲ್ಲೆಯಲ್ಲಿ ಲಾಂಚ್ ಆಗಿದೆ ಅಂದರೆ ಅದನ್ನು ತಗೊಳ್ಳಿಕ್ಕೆ ನಮ್ಮ ಲೋನ್ಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬ ಕಷ್ಟಪಡಬೇಕಾಗಿತ್ತು ಇಲ್ಲಿಂದ ಬೆಳಗಾವಿಗೆ ಹೋಗಬೇಕಾಗಿತ್ತು ಸೊ ಆನ್ಲೈನಲ್ಲಿ ತಗೊಳ್ಳುವಂಥ ಸಿಸ್ಟಮ್ಗಳು ಕೂಡ ಈಗಾಗಲೇ ಬೆಳಗಾವಿ ಜಿಲ್ಲೆ ಪೈಲಟ್ ಪ್ರಾಜೆಕ್ಟ್ ಆಗಿ ಕೂಡ ಲಾಂಚ್ ಆಗಿದೆ ಅದೇ ರೀತಿ ರಾಜ್ಯದಾದ್ಯಂತ ಜಾರಿಗೆ ಬರ್ತಾ ಇದೆ ಈಗಾಗಲೇ 6 ತಿಂಗಳ ರಜೆಗಳಿರ್ಬೋದು ಫೆಸ್ಟಿವಲ್ ಒಳಗೆ ಸತ್ತಿರೋದು 25,000 ಕೊಡುವಂಥದ್ದು ಇರ್ಬೋದು ಯಾರಾದರೂ ಮರಣ ಹೊಂದಿದ್ರೆ 5,000 ಕೊಡೋದನ್ನು 15,000 ಕೊಡುವಂಥ ವಿಚಾರಗಳಿರ್ಬೋದು ಈ ಥರದ ಅನೇಕ ಸರ್ಕಾರಿ ಆದೇಶಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ನೌಕರರಿಗೆ ಅನುಕೂಲಗಳಾಗಿದೆ ಈ ತಿಂಗಳು ಇನ್ನೊಂದು ಸರ್ಕಾರಿ ಆದೇಶವನ್ನು ಮಾಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅವ್ರ ಕುಟುಂಬದ ಎಲ್ಲ 40 ಲಕ್ಷ ಕುಟುಂಬದ ಸದಸ್ಯರಿಗೆ ಸುಮಾರು 1,226 ಕಾಯಿಲೆಗಳಿಗೆ ಯಾವುದೇ ಆಸ್ಪೆಟ್ಲಿಗೆ ಹೋದರೆ ಕೂಡ 100% ಕ್ಯಾಶ್ಲೆಸ್ ಫ್ರೀ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಯೋಜನೆ ಲಾಂಚ್ ಮಾಡಲಿಕ್ಕೆ ಸೊ ಇಂಥ ಮಧ್ಯದಲ್ಲಿ ಇವತ್ತೆಲ್ಲ ನಾವು ಕೂಡ ಪೇ ಕಮಿಷನ್ ತಗೊಳ್ಬೇಕು ಅನ್ನುವಂಥ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ದೇವೆ ಇದೇ ಜುಲೈಗೆ ನಮ್ಮ ಪೇ ಅವಧಿ ಇಂದಿನ ಪೇ ಕಮಿಷನ್ ತಗೊಂಡು ನಮ್ಮ 5 ವರ್ಷ ಆಗ್ತಾ ಇದೆ ಇದೇ 31ನೇ ತಾರೀಕು ಇವತ್ತಿಗೆ 5 ವರ್ಷ ಆಗ್ತದೆ ಪ್ರತಿ ವರ್ಷ ಪ್ರತಿ ಅವಧಿಯಲ್ಲಿ 5 ವರ್ಷಕ್ಕೊಮ್ಮೆ ಒಂದು ವೇತನ ಆಯೋಗಗಳು ರಚನೆ ಆಗಬೇಕಾಗ್ತದೆ ಈ ಹಿಂದೆ 6ನೇ ವೇತನ ಆಯೋಗ ಆಗಿತ್ತು ಅದರಿಂದ 5ನೇ ವೇತನ ಆಯೋಗ ಆಯಿತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಯಥಾವತ್ತಾಗಿ ವೇತನ ಆಯೋಗವನ್ನು 5ನೇ ವೇತನ ಆಯೋಗವನ್ನು ಯಡಿಯೂರಪ್ಪನವರು ಕೊಡಿಸ್ಕೊಟ್ಟಿದ್ರು ಇದರಲ್ಲಿ ಫಿಟ್ಮೆಂಟ್ ಬೆನಿಫಿಟನ್ನು ಕೊಟ್ಟು ಸಿದ್ದರಾಮಯ್ಯನವರು ಕೂಡ 6ನೇ ವೇತನ ಆಯೋಗವನ್ನು ಕೊಟ್ಟಿದ್ದರು ಸೊ ಅದಾದ ನಂತರ ಈಗ ನಾವು 7ನೇ ವೇತನ ಆಯೋಗ ಇರ್ಬೋದು ಕೇಂದ್ರ ಮಾದರಿಯ ವೇತನ ಇರ್ಬೋದು ಅಥವಾ ವೇತನ ಪರಿಷ್ಕರಣೆ ವಿಚಾರಕ್ಕೆ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಬಲವಾಗಿರುವಂಥ ವಿಚಾರವನ್ನು ಮಂಡಿಸಿದ್ದೇವೆ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ ಆದಷ್ಟು ಬೇಗ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಆ ಒಂದು ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕಾಗಿ ಒಂದು ಸಮಿತಿಯನ್ನು ಅಧ್ಯಯನದ ಸಮಿತಿಯನ್ನು ರಚನೆ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳೇ ವೀಕ್ಷಿಸಿ ಜನವರಿಯಲ್ಲಿ ಸರ್ಕಾರಿ ಆದೇಶವನ್ನು ಮಾಡಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೆ 100ಕ್ಕೆ 100 7ನೇ ವೇತನ ಆಯೋಗವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಕೂಡ ಯಾವುದೇ ಹೋರಾಟಗಳಿಲ್ಲದೆ ಇವತ್ತು ರಾಜ್ಯ ಸರ್ಕಾರಿ ನೌಕರು ಕರೆ ಕೊಟ್ಟರೆ ಮುಷ್ಕರ ಹೋರಾಟಗಳನ್ನು ಮಾಡಿದ್ರೆ ಇಡೀ ಆಡಳಿತ ವ್ಯವಸ್ಥೆ ಸ್ತಬ್ಧ ಆಗ್ತದೆ ನಾವು ಅದಕ್ಕೆ ಕೂಡ ಅವಕಾಶಗಳು ನಾವು ಕೊಟ್ಟಿಲ್ಲ ಸರ್ಕಾರವೂ ಕೂಡ ಕೊಟ್ಟಿಲ್ಲ ಸರ್ಕಾರವು ಕೂಡ ಅದಕ್ಕೆ ಪೂರಕವಾಗಿ ನಮ್ಮ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ವೇತನ ಆಯೋಗವನ್ನು ಪರಿಷ್ಕರಣೆ ಮಾಡುವುದು ಅತ್ಯಂತ ಸೂಕ್ತವಾಗಿದೆ ಸರ್ಕಾರಿ ನೌಕರ ಹಿತ ಕಾಪಾಡೋ ಸರ್ಕಾರ ಜವಾಬ್ದಾರಿ ಎನ್ನುವಂಥ ಮಾತನ್ನು ಮನೆ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿರವರು ಕೂಡ ಹಲವಾರು ಸಭೆಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಸ್ಪಷ್ಟೀಕರಿಸಿದ್ದಾರೆ ಆ ಕಾರಣಕ್ಕಾಗಿ ನಮಗೆ ಕೂಡ ವಿಶ್ವಾಸ ಇದೆ ಈ ರಾಜ್ಯದ ಸರ್ಕಾರಿ ನೌಕರಿಗೆ ಭಾಳ ವರ್ಷಗಳ ವೇತನದ ತಾರತಮ್ಯ ಸಮಸ್ಯೆ ಇದರಿಂದ ನೀಗ್ದಂಗೆ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ಯಾವುದೋ ಜಿಲ್ಲೆ ರಾಜ್ಯಗಳಿಗೆ ಹೆಚ್ಚಿನ ವ್ಯತ್ಯಾಸಗಳಿದ್ರೆ ಅದನ್ನು ಕೂಡ ಸರಿದೂಗಿಸುವಂಥ ಕೆಲಸವನ್ನು ಕೂಡ ನಾವು ಬರುವಂಥ ದಿನಗಳಲ್ಲಿ ಬೆನಿಫಿಟ್ ತೆಗೆದುಕೊಂಡು ಅದನ್ನು ಕೂಡ ನಾವು ಮಾಡೋರಿದ್ದೇವೆ
ಸೊ ಹೀಗಾಗಿ ಇದರ ಜೊತೆ ಇನ್ನು ಕೂಡ ಅನೇಕ ಸಮಸ್ಯೆಗಳಿದೆ ಎನ್ ಪಿ ಎಸ್ ಅನ್ನುವಂಥ ಒಂದು ದೊಡ್ಡ ಸಮಸ್ಯೆ ನಮ್ಮೊಂದಿದೆ ಎನ್ ಪಿ ಎಸ್ ಅನ್ನು ಅಬಾಲಿಷ್ ಮಾಡಬೇಕು ಓಲ್ಡ್ ಪೆನ್ಷನ್ ಸ್ಕೀಮ್ ತರಬೇಕು 2.5 ಲಕ್ಷ ಜನ ಈ ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರು ಇದ್ದಾರೆ ಅವರ ಹಿತ ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಸರ್ಕಾರದ ಜವಾಬ್ದಾರಿನೂ ಕೂಡ ಇದೆ ಸರ್ಕಾರ ಒಂದೇ ಸಲ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಈ ಬಾರಿ ಅದನ್ನು ತೆಗೆದುಕೊಂಡು ಜನವರಿ ನಂತರ ಎನ್ ಪಿ ಎಸ್ ಬಗ್ಗೆ ಕೂಡ ನಾವು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ವಿಶ್ವಾಸ ಪಡೆದು 100ಕ್ಕೆ 100 ಎನ್ ಪಿ ಎಸ್ ಅನ್ನು ಅಬಾಲಿಷ್ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರುವಂಥ ಕೆಲಸವನ್ನು ಕೂಡ ನಾವು ಮಾಡಿಕೊಡ್ತೇವೆ ಹಾಗಾಗಿ ಇಷ್ಟೆಲ್ಲ ಕೆಲಸಗಳು ಆಗೋದ್ರಿಂದ ಮತ್ತೆ ಮುಂದೆ ಆಗುವುದರಿಂದ ಸರ್ಕಾರದ ಬಗ್ಗೆ ನಮ್ಮ ಗೌರವ ಜಾಸ್ತಿ ಆಗಿದೆ ವಿಶ್ವಾಸ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾವುದೇ ಹೋರಾಟಗಳನ್ನು ಮಾಡೋದು ಬೇಡ ನಿಮಿತ ನಿಮ್ಮ ಸಮಸ್ಯೆ ಜೊತೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿರೋದ್ರಿಂದ ನಾವು ತುಂಬ ಸಂತೋಷದಿಂದ ಇದ್ದೇವೆ ಅನ್ನುವಂಥದ್ದು ಹೇಳಿ ಬಯಸ್ತೇನೆ ಮೊದಲ 3-4 ತಿಂಗಳಿಗೆ ಕೊಡ್ತಾ ಇದ್ರೆ ಬಹುಶಃ ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿದ್ರೆ ಇದೇ ಮೊದಲು ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಇಡೀ ರಾಜ್ಯದಾದ್ಯಂತ ತಾಲೂಕು ಜಿಲ್ಲೆ ಹೋಬಳಿ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘಟನೆ ಅತ್ಯಂತ ಅದ್ಭುತವಾಗಿದೆ 87 ಇಲಾಖೆಯ 6 ಲಕ್ಷ ಸರ್ಕಾರಿ ನೌಕರರು ಅವರನ್ನು ಅವಲಂಬಿಸಿರುವ 40 ಲಕ್ಷ ಕುಟುಂಬದ ಸದಸ್ಯರ ಹಿತ ಕಾಪಾಡುವಂಥ ಜವಾಬ್ದಾರಿ ಸಿಕ್ಕ ಸಂದರ್ಭದಲ್ಲಿ ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಮ್ಮ ನೌಕರರ ವರ್ಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ ಫ್ಲಡ್ ಇರಬಹುದು ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಯಾವ ಸಂಘ ಸಂಸ್ಥೆಗಳು ದುಡ್ಡು ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು ಫಸ್ಟ್ ಟೈಮ್ ಕೋವಿಡ್ ಇರಬಹುದು ಫ್ಲಡ್ ಟೈಮಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿರೋ ಸಂದರ್ಭದಲ್ಲಿ ಸರ್ಕಾರಕ್ಕೆ 300 ಕೋಟಿ ಹಣವನ್ನು ಕೊಡುವಂಥ ತೀರ್ಮಾನ ಮಾಡಿದ್ದು ಕೂಡ ನಮ್ಮ ಸಂಘಟನೆಗೆ ಸಿಗುವಂಥ ಗೌರವ ಬಹುಶಃ ಸರ್ಕಾರ ಕೇಳದೇ ಇದ್ದಾಗ ನಾವು ಸರ್ಕಾರದ ಕೆಲಸ ಮಾಡ್ತೀವಿ ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ ಫ್ಲಡ್ ಕೋವಿಡ್ ಟೈಮಲ್ಲಿ ಕೆಲಸ ಮಾಡ್ತೀವಿ ಆದರೆ ನಮ್ಮ ಒಂದಿಷ್ಟು ಸಹಕಾರ ಕೂಡ ಸರ್ಕಾರಕ್ಕೆ ಇರಬೇಕು ಅನ್ನುವಂಥ ಒಂದು ಕೆಲಸವನ್ನು ಮಾಡಿದ್ದು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಸಾಮಾಜಿಕ ಕಳಕಳಿಯನ್ನು ಸಾಮಾಜಿಕ ಬದ್ಧತೆಯನ್ನು ಯಾಕಂದರೆ ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಕೇವಲ ಏನೋ ಒಂದು ವರ್ಗ ಆ ಥರದ್ದು ಅನ್ನೋದಿದೆ ಬಹುಶಃ ಇವತ್ತು 3.5 ಕೋಟಿ ಪಾಪ್ಯುಲೇಷನ್ ಇದ್ದಾಗ 7.5 ಲಕ್ಷ ಜನ ನೌಕರಿ ಇದ್ರು ಇವತ್ತು 6.5 ಕೋಟಿ ಪಾಪ್ಯುಲೇಷನ್ ಇದ್ದಾಗ 5,20,000 ಇದ್ದಾರೆ ಸಂಖ್ಯೆ ಜಾಸ್ತಿ ಆಗೋದು ಬಿಟ್ಟು ಕಡಿಮೆ ಆಗ್ತಾ ಇದೆ ಇಂಥ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು ಕೂಡ ತಾಲೂಕು ಜಿಲ್ಲೆಗಳು ಜಾಸ್ತಿ ಆಗ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಬಂದಂಥ ಸರ್ಕಾರಗಳು 100 ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಇವತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಕಾರಣ ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರ ಶ್ರಮವನ್ನು ಹಾಕಿರೋದು ಇವತ್ತು 2,60,000 ಕೆಲಸವನ್ನು ಮಾಡಿ ಕರ್ನಾಟಕ ಅಭಿವೃದ್ಧಿಯಲ್ಲಿ 1ನೇ ಸ್ಥಾನಕ್ಕೆ ತರುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲ ಮೇಲಿದೆ ಖಂಡಿತ ಆ ಕೆಲಸವನ್ನು ಸಂಘಟನೆ ಮಾಡ್ತಿದೆ ಸಂಘಟನೆ ಒಂದು ಭಾಗ ನಮ್ಮ ಹಕ್ಕು ಬೇಡಿಕೆಗಳು ಒಂದು ಭಾಗ ಅದನ್ನು ಹೊರತುಪಡಿಸಿ ಸಮಾಜದಲ್ಲಿ ಒಂದು ಅವಕಾಶ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಾಗ ಸರ್ಕಾರ ಕೊಡುವಂಥ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿ ಕೆಲಸವನ್ನು ಮಾಡಿ ಶ್ರೀಸಾಮಾನ್ಯನ ಕಣ್ಣೀರೊರೆಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಪ್ರತಿ ಸಭೆಗಳಲ್ಲಿ ಕೂಡ ಹೇಳ್ತೇವೆ ನೌಕರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವಿಶೇಷವಾಗಿ ವಿಭಿನ್ನವಾಗಿ ಕಳೆದ 2.5 ವರ್ಷಗಳ ಅವಧಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಬ್ಬ ನೌಕರನಿಗೂ ಕೂಡ ಇವತ್ತು ಸಂಘಟನೆ ರೀಚ್ ಆಗೋ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ನಿಮ್ಮೆಲ್ಲರ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರ ಸಹಕಾರ ನಮ್ಮೆಲ್ಲ ನೌಕರ ಸಹಕಾರಗಳಿಂದ ಎಲ್ಲ ಕೆಲಸಗಳು ಕೂಡ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸುದೀರ್ಘವಾಗಿ ಮಾತನಾಡುವಂಥ ವೇದಿಕೆ ಎಲ್ಲ ಮಾಧ್ಯಮದವರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳನ್ನು ಒಟ್ಟಿಗೆ ಸೇರಿಸಿ ಈ ಸಂದರ್ಭವನ್ನು ಬಳಸ್ಕೊಂಡು ನಾನು ಮಾತಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಸಂಬಳ ಒಂದು ಕಾಲದಲ್ಲಿ ಇತ್ತು ಸರ್ 2.5 ವರ್ಷಗಳ ಕೆಳಗಡೆ ಇತ್ತು ಸಂಬಳಗಳು ಲೇಟಾಗಿ ಆಗ್ತಾ ಇತ್ತು 15 ದಿವಸ ತಿಂಗಳು ಬಹುಶಃ ಇಡೀ ರಾಜ್ಯದಲ್ಲಿ 95% ಇರೋದಲ್ಲ 95% ಸಂಬಳ ಕಳೆದ 2.5 ವರ್ಷಗಳಿಂದ ಆ ಸಮಸ್ಯೆಗಳೇ ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತ ಇದೆ 0203 ಅಂತ ಇದೆ ಸೆಂಟ್ರಲ್ಲು ಮತ್ತು ಸ್ಟೇಟ್ದು ಮ್ಯಾಚ್ ಕಾಂಪೊನೆಂಟ್ ಆಗಿ PUC ಹೋಗಿ ಬರಲಿಕ್ಕೆ ಒಂದಿಷ್ಟು ಲೇಟ್ ಆಗ್ತಿದೆ ಅದನ್ನು ಕೂಡ ಸರ್ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟರೆ ಇನ್ಯಾವುದೇ ಇಲಾಖೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲ ಇನ್ಕ್ಲೂಡಿಂಗ್ ಎಜುಕೇಷನ್ ಇರ್ಬೋದು ರೆವಿನ್ಯೂ ಇರ್ಬೋದು ಎಕ್ಸೈಸ್ ಎನಿ ಡಿಪಾರ್ಟ್ಮೆಂಟ್ ಮ್ಯಾಕ್ಸಿಮಮ್ ಈಗೆಲ್ಲ ಕೂಡ ಇನ್ ಟೈಮಲ್ಲಿ ಆಗ್ತದೆ ಖಜಾನೆ 2 ಸಿಸ್ಟಮ್ ಅಂತ ಬಂದಿದೆ HRMS ಆನ್ಲೈನ್ ಸರ್ವಿಸಸ್ಗಳಿದೆ ಎಲ್ಲ ತ್ವರಿತಗತಿಯಲ್ಲಿ ಸಂಬಳಗಳು ರಾಜ್ಯದಲ್ಲಿ ಆಗ್ತಾ ಇದೆ ಒಂದು 2,60,000 ಹುದ್ದೆ ಖಾಲಿದೆ ಇವತ್ತು ಸರ್ಕಾರ ಏನಾಗಿದೆ ಫ್ಲಡ್ ಬಂದಿದೆ ಕೋವಿಡ್ ಬಂದಿದೆ ತುಂಬಿಕೊಳ್ಳಿಕ್ಕೆ ಕಷ್ಟ ಅಭಿವೃದ್ಧಿ ಈ ಥರದ್ದೆಲ್ಲ ಇದ್ದಾಗ ನಾವು ಕೂಡ ಒತ್ತಡವನ್ನು ಆಗ್ತಾ ಇದ್ದೇವೆ ಈಗ ಮನೆ ಶಿಕ್ಷಕರು 15,000 ಜನ ರಿಕ್ರೂಟ್ಮೆಂಟ್ ಮಾಡಿದೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮಾಡಿದೆ ಇಂಜಿನಿಯರ್ಸ್ ಆಗ್ತಾ ಇದೆ KPSC ಆಗ್ತಾ ಇದೆ ಆದರೆ ನಮಗೆ ಸಮಾಧಾನ ಇಲ್ಲ ಇನ್ನೂ ಮ್ಯಾಕ್ಸಿಮಮ್ ರಿಕ್ರೂಟ್ಮೆಂಟ್ ಆಗಬೇಕಾಗಿದೆ ಖಂಡಿತ ಅದ್ರ ದಿಸೆಯಲ್ಲಿ ನಾವು ಒತ್ತಡವನ್ನು ಸರ್ಕಾರದ ಮೇಲೆ ಆಗ್ತಾ ಇದ್ದೇವೆ ಆ ಕೆಲಸಗಳಾಗುತ್ತೆ ಜನವರಿಯಲ್ಲಿ ನಮಗೆ ಗೊತ್ತಿಲ್ಲ ಸರ್ ಮಾತು ಕೊಟ್ಟಿದ್ದಾರೆ ಸರ್ ಯಾವುದೇ ಯಾವ CM ಕೊಟ್ಟರು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಯಾವ CM ಬದಲಾವಣೆ ನಮಗೆ ಪ್ರಶ್ನೆಗಳಿಲ್ಲ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ